ಕ್ಷೇತ್ರಕ್ಕೆ ಅಧಿಪತಿ ಅಂದ್ರೆ ರೈತ ನಾನು ಅದೇ ಐದು ರೂಪಾಯಿಯನ್ನೋ ಎಂಟು ರೂಪಾಯಿಯನ್ನೋ ನಿಮಗೆ ಕೊಡ್ತೇನೆ ನೀವು ಒಂದು ಕೆ ಜಿ ನೀರುಳ್ಳಿಯನ್ನು ಬೆರಳದು ತರಲಿಕ್ಕೆ ಸಾಧ್ಯವೇ ಕ್ಷೇತ್ರಪತಿ ಸಿನಿಮಾದ ಬಹಳ ದೊಡ್ಡ ಸಾಧನೆ ಮತ್ತು ಸಾರ್ಥಕತೆ ಗೆಲುವು ಏನು ಅಂತಂದ್ರೆ ಒಂದಕ್ಕಿಂತ ಒಂದು ಸಿನಿಮಾ ಅವರ ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನ ದಾಖಲಿಸಿದೆ ಶ್ರೀಕಾಂತ್ ಕಟಗಿ ಒಂದು ಕನ್ನಡಕ್ಕೆ ಒಬ್ಬ ಒಳ್ಳೆಯ ನಿರ್ದೇಶಕನಾಗುವ ಎಲ್ಲ ಸಾಧ್ಯತೆಗಳು ಇದರ ಕಾಣ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗ ಒಂದು ರೀತಿಯಲ್ಲಿ ಇದೆ ಉತ್ಸಾಹದಿಂದ ಇದೆ ಹೊಸ ಹೊಸ ಪ್ರಯತ್ನಗಳು ಹೊಸ ಹೊಸ ರೀತಿಯ ಅಭಿವ್ಯಕ್ತಿಯ ಮಾದರಿಗಳು ನಮಗೆ ಈಗ ಕಣ್ಮುಂದೆ ಸಿಗಲಿಕ್ಕೆ ಸಾಧ್ಯ ಇದೆ ಹಾಸ್ಟೇಲ್ ಹುಡುಗರು ಬೇಕಾಗಿದ್ದಾರೆ ಕೌಸಲ್ಯ ಸುಪ್ರಜಾರಾಮ ಈ ಎರಡು ಸಿನಿಮಾ ಈಚಿನ ಒಂದು ಥೇಟ್ರಿಗೆ ಜನ ಎದುರಿಸ್ತಾ ಇರುವಂಥ ಕನ್ನಡ ಚಿತ್ರರಂಗದ ನೆಲಕ್ಕೆ ಒಂದಿಷ್ಟು ಮಳೆಯನ್ನ ಮುಂದಿನ ಬೆಳೆ ಬರುವ ಸೂಚನೆಯನ್ನ ವಿಶ್ವಾಸವನ್ನ ಮೂಡಿಸಿದರೆ ಈಗ ಕ್ಷೇತ್ರಪತಿ ಅನ್ನುವಂಥ ಸಿನಿಮಾ ಬಿಡುಗಡೆಯಾಗಿದೆ ಬಿಡುಗಡೆಯಾಗಿ ಒಂದು ರೀತಿಯಲ್ಲಿ ಮೊದಲ ಸಿನಿಮಾದಲ್ಲೇ ನಿರ್ದೇಶಕ ತನ್ನ ಕೃತುಶಕ್ತಿಯನ್ನು ಭಾಳ ಡಾಳಾಗಿ ಸ್ಪಷ್ಟವಾಗಿ ಛಾಪಿಸಿದ್ದು ಈ ಸಿನಿಮಾದ ಹೆಗ್ಗಳಿಕೆ ಅಂತ ನಾನು ಭಾವಿಸಿದೆ ಮೊದಲ ದಿನದ ಮೊದಲ ಶೋಗೆ ನಾನು ಹೋದಾಗ ಉಳಿದ ಹೊಸಬರ ಸಿನಿಮಾಕ್ಕೆ ಹೋಲಿಸಿದರೆ ಆ ಥೇಟ್ರ್ನಲ್ಲಿದ್ದಂಥ ಜನ ಅದರಲ್ಲೂ ಯುವ ಸಮುದಾಯ ಕ್ಷೇತ್ರಪತಿ ಸಿನಿಮಾದ ಬಗ್ಗೆ ಇರುವ ತಮ್ಮ ಕಾಳಜಿಯನ್ನು ಪ್ರೀತಿಯನ್ನು ಕಕ್ಕುಲತೆಯನ್ನು ಭಾಳ ಸ್ಪಷ್ಟವಾಗಿ ಅಲ್ಲಿ ದಾಖಲಿಸ್ತಾ ಇದ್ದು ಪ್ರಾಯಶಃ ಕ್ಷೇತ್ರಪತಿ ಸಿನಿಮಾದ ಬಹಳ ದೊಡ್ಡ ಆಕರ್ಷಣೆ ಏನು ಅಂತ ನೀವು ಗಮನಿಸಿದರೆ ನಾವು ಛತ್ರಪತಿಯನ್ನು ಕೇಳಿದ್ದೇವೆ ಕ್ಷೇತ್ರಪಾಲನನ್ನ ಕೇಳಿದ್ದೇವೆ ಆದರೆ ಕ್ಷೇತ್ರಪತಿ ಇದು ಹೊಸತು ಕ್ಷೇತ್ರ ಅನ್ನುವುದು ರೆವಿನ್ಯೂ ಭಾಷೆ ನೆಲದ ಭಾಷೆ ಅಳತೆಯ ಪರಿಮಾಣ ಎಷ್ಟು ಕ್ಷೇತ್ರ ಇದೆ ಅಂತ ಕೇಳ್ತೇವೆ ನಾವು ಅಥವಾ ಗುಂಟೆ ಇದೆ ಅಂತ ಕೇಳ್ತೇವೆ ಎಕರೆ ಇದೆ ಅಂತ ಕೇಳ್ತೇವೆ ಇದು ಈ ನೆಲ ಅಳೆಯುವ ಮತ್ತು ನೆಲವನ್ನು ವಿಭಾಗಿಸುವ ಒಂದು ಮಾತು ಶಬ್ದ ಭಾಷೆ ಕ್ಷೇತ್ರಪತಿ ನಮ್ಮಲ್ಲಿ ದೈವಿಕವಾದ ಭಾಷೆಯಲ್ಲಿ ಕ್ಷೇತ್ರ ಪಾಲ ಅಂತ ಕರಿತೇವೆ ಕ್ಷೇತ್ರವನ್ನು ಪಾಲಿಸುವವನು ಕ್ಷೇತ್ರಪತಿ ಅಂದರೆ ಆ ಕ್ಷೇತ್ರಕ್ಕೆ ಅಧಿಪತಿ ಅಂದರೆ ರೈತ ಈ ರೈತನ ಸಮಸ್ಯೆಯನ್ನು ಇಟ್ಟುಕೊಂಡು ನಮ್ಮ ನಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಹೋರಾಟವನ್ನು ಮಾಡ್ತಾ ಅಥವಾ ರಾಜಕೀಯವನ್ನು ಮಾಡ್ತಾ ಅವರ ಹಸಿರು ಶಾಲಿನಲ್ಲೇ ಹೆಗಲೆ ಮೇಲೆ ಹಾಕಿ ನಾವು ಪ್ರಮಾಣವಚವನ್ನು ಪ್ರಮಾಣವಚನವನ್ನು ಸ್ವೀಕರಿಸ್ತಾ ಈ ಎಲ್ಲ ರೀತಿಯ ಅಟಾಟೋಪಗಳನ್ನು ಮೇಲ್ಸ್ತರದ ರೈತರ ಹಿತ ಕಾಯುವ ಬಂಟ್ರುಗಳನ್ನು ನಾವು ನೋಡಿದ್ದೇವೆ ಅದರಲ್ಲೂ ಬೆಂಗಳೂರಿನಂಥ ಪ್ರದೇಶದಲ್ಲಿ ರೈತರ ಹೆಸರು ಹೇಳಿಕೊಂಡು ಹೊಟ್ಟೆಪಾಡನ್ನು ಮತ್ತು ಬದುಕನ್ನು ಕಟ್ಟುವ ರಾಜಕೀಯವನ್ನು ಮಾಡುವ ಹೋರಾಟವನ್ನು ಮಾಡುವ ರಣಭಯಂಕರ ಹೋರಾಟಗಾರರನ್ನು ಕೂಡ ನಾವು ಕಂಡಿದ್ದೇವೆ ಆದರೆ ರೈತರ ಸಮಸ್ಯೆ ಸಮಸ್ಯೆಯಾಗಿ ಉಳಿದಿದೆ ನಿಸಾಯ ನಾಸಾಯ ಬೇಸಾಯ ದೇವನೂರು ಮಹಾದೇವರು ಹೇಳಿದ ಮಾತು ನೆನಪಾಗತ್ತೆ ಅದರ ಜೊತೆ ಪ್ರತಿ ಎರಡೂವರೆ ಗಂಟೆಗೆ ಒಬ್ಬ ರೈತರ ಆತ್ಮಹತ್ಯೆ ಆಗ್ತಾ ಇರುವುದು ಪ್ರಚಲಿತ ವರ್ತಮಾನದ ಬಹಳ ಭೀಕರವಾದಂಥ ಸಮಸ್ಯೆ ನಿಮಗೆ ಅರಿವಿರಬೇಕು ಇತ್ತೀಚೆಗೆ ಟೊಮೆಟೊ ದರ ಜಾಸ್ತಿ ಆದ ತಕ್ಷಣ ನಾವು ಬಹಳ ಹುಬ್ಬೇರಿಸಿದೆವು ಅದೇ ನೀರುಳ್ಳಿ ಬೆಲೆ ಐದು ಕೆ ಜಿ ಆರು ಕೆ ಜಿಗೆ ನೂರು ರೂಪಾಯಿ ಅಂತ ಅಂದಾಗ ನಾವು ಬಹಳ ಖುಷಿಯಿಂದ ಹೋಗಿ ಒಮ್ಮೆಲೆ ನೂರು ಇನ್ನೂರು ರೂಪಾಯಿನ ಈರುಳ್ಳಿಯನ್ನು ತಂದು ಶೇಖರಿಸಿಟ್ಕೊಂಡೆವು ಆದರೆ ನಮಗೆ ಯಾರಿಗೂ ಒಂದು ಮಾತು ಅರ್ಥವಾಗಲಿಲ್ಲ ಕ್ಷೇತ್ರಪತಿ ಸಿನಿಮಾದ ನಾಯಕ ಒಂದು ಮಾತನ್ನು ಹೇಳ್ತಾರೆ ನೀವು ಐದು ರೂಪಾಯಿಗೆ ಒಂದು ಕೆ ಜಿ ಅಥವಾ ಎಂಟು ರೂಪಾಯಿಗೆ ಒಂದು ಕೆ ಜಿ ನೀರುಳ್ಳಿ ಸಿಕ್ಕಿದಾಗ ಸಂಭ್ರಮದಿಂದ ಖರೀಸಿದು ಖರೀದಿಸ್ತೀರಲ್ಲ ನಾನು ಅದೇ ಐದು ರೂಪಾಯಿಯನ್ನೋ ಎಂಟು ರೂಪಾಯಿಯನ್ನೋ ನಿಮಗೆ ಕೊಡ್ತೇನೆ ನೀವು ಒಂದು ಕೆ ಜಿ ನೀರುಳ್ಳಿಯನ್ನು ಬೆರಳದು ತರಲಿಕ್ಕೆ ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನು ಕೇಳ್ತಾರೆ ಅವಾಗ ಇಡೀ ಥೇಟ್ರಿನ ಜನ ಚಪ್ಪಾಳೆ ಹೊಡೆದು ಆ ರೈತನ ಧ್ವನಿಪೂರ್ಣವಾದಂಥ ಮಾತಿಗೆ ಬೆಂಬಲವನ್ನು ಸೂಚಿಸ್ತಾರೆ ರೈತ ಇಡೀದಾದಂಥ ಒಂದು ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ಅನ್ನದಾತ ಅಂತ ಕರಿತೇವೆ ಅಥವಾ ರೈತನ ಬಹಳ ಉದಾತ್ತವಾಗಿ ಚಿತ್ತರಿಸ್ತೇವೆ ರೈತ ಇಲ್ಲದೆ ಬದುಕೇ ಇಲ್ಲ ಅಂತ ಹೇಳ್ತೇವೆ ಆದರೆ ರೈತನ ಬದುಕು ಎರಡೂವರೆ ತಾಸಿಗೆ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಒಂದು ಸಂಕ್ರಮಣ ಸ್ಥಿತಿಗೆ ಬಂದು ತಲುಪಿದೆ ಅಂತಾದರೆ ಅದರ ಒಳ ಮರ್ಮ ಮತ್ತು ಒಳಗಿನ ನಿಗಿನಿಗಿಯಾದಂಥ ಕರಾಳವಾದಂಥ ಸತ್ಯ ಎಂಥ ಭಯಂಕರವಾಗಿರಬೇಡ ಕ್ಷೇತ್ರಪತಿ ಸಿನಿಮಾ ನೋಡಿದಾಗ ಸತ್ಯವಾಗೂ ಆ ಸಿನಿಮಾ ಹೇಗಿದೆ ಆ ಸಿನಿಮಾದ ಒಟ್ಟು ಬಂಧ ಹೇಗಿದೆ ಸಿನಿಮಾದ ಒಟ್ಟು ಅಭಿವ್ಯಕ್ತಿಯ ಕ್ರಮ ಹೇಗಿದೆ ಅಥವಾ ಅದರ ಹೋಗ ಹೇಗಿದೆ ಇದೆಲ್ಲವನ್ನು ಆಗಿ ಅದರ ವಿಮರ್ಶೆ ಮಾಡೋದಕ್ಕೆ ಮೊದಲು ಕ್ಷೇತ್ರಪತಿ ಸಿನಿಮಾವನ್ನು ನೀವು ಯಾಕೆ ನೋಡಬೇಕು ಅಂತಂದರೆ ಕ್ಷೇತ್ರಪತಿ ಸಿನಿಮಾ ನೋಡಿದಾಗ ನಿಮಗೆ ನಿಮ್ಮ ಅನ್ನದ ಬಟ್ಟಲಲ್ಲಿರುವಂಥ ಆಹಾರದ ಬೆಲೆ ಗೊತ್ತಾಗುತ್ತೆ ಆಹಾರದ ಹಿಂದೆ ಅದನ್ನು ಬೆಳೆಯುವ ರೈತನ ಬೆವರಿನ ಬೆಲೆ ರಕ್ತದ ಬೆಲೆ ಜೀವದ ಬೆಲೆ ನಿಮಗೆ ಖಂಡಿತವಾಗುವ ಅರ್ಥ ಆಗುತ್ತೆ ರೈತ ಅನ್ನುವಂಥ ಒಬ್ಬ ಮನುಷ್ಯ ಜೀವಿ ಇವತ್ತು ಎಂಥ ಒಂದು ಸಂದಿಗ್ಧದಲ್ಲಿ ಬದುಕ್ತಾ ಇದ್ದಾನೆ ಎಂಥ ಅತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾನೆ ರಾಜಕಾರಣಿಗಳ ಮಾರ್ಕೆಟಿನ ಮಧ್ಯವರ್ತಿಗಳ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಬೀಜ ವಿತರಿಸುವವರ ಔಷಧವನ್ನು ಕೊಡುವವರ ಈ ಎಲ್ಲರ ದುಡ್ಡು ಮಾಡುವ ಈ ವ್ಯಾಪಾರಿ ಮನೋಸ್ಥಿತಿಯ ದಳ್ಳುರಿಗೆ ರೈತ ಹೇಗೆ ಬಲಿಯಾಗ್ತಾ ಇದ್ದಾನೆ ಅನ್ನೋದನ್ನ ಕ್ಷೇತ್ರಪತಿ ಸಿನಿಮಾದಲ್ಲಿ ತನ್ನ ಪ್ರಥಮ ಪ್ರಯತ್ನದಲ್ಲೇ ಶ್ರೀಕಾಂತ್ ಕಟಗಿ ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಜ್ವಲಂತವಾಗಿ ಅದನ್ನ ಎಳೆ ಎಳೆಯಾಗಿ ಬಿಡಿಸಿಡುವ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡಿದ್ದಾರೆ ನಿಮಗೆ ಎದೆಗೆ ತದೆ ಮನಸ್ಸಿಗೆ ಮುಟ್ತದೆ ಆಮೇಲೆ ಥೇಟ್ರಿಂದ ಹೊರಗೆ ಬಂದಾಗಲೂ ಕೂಡ ನಾವು ಮಹಾನಗರಗಳಲ್ಲಿ ಕೂತು ಹತ್ತು ರೂಪಾಯಿಗೆ ಒಂದು ಕಟ್ಟು ಸೊಪ್ಪುಗಳು ಸಿಕ್ಕಿದಾಗ ಎರಡು ಮೂರು ರೂಪಾಯಿಗೆ ಟೊಮೆಟೊ ಸಿಕ್ಕಿದಾಗ ಎಷ್ಟು ಸಂಭ್ರಮಿಸ್ತೇವೆ ಆ ಸಂಭ್ರಮದ ಹಿಂದೆ ಅಲ್ಲಿ ಸಾವು ಸಂಭವಿಸ್ತದೆ ಅಲ್ಲಿ ಬದುಕು ಮುಗಿದು ಹೋಗ್ತಾ ಇದೆ ರೈತಾಪಿ ವ್ಯವಸ್ಥೆಯೇ ಸಂಪೂರ್ಣವಾಗಿ ವ್ಯವಸ್ಥೆಯಿಂದ ಕುಸಿದು ಹೋಗ್ತಾ ಇದೆ ಅನ್ನುವಂಥ ಸತ್ಯ ನಿಮಗೆ ಈ ಸಿನಿಮಾ ನೋಡಿದಾಗ ಅರ್ಥ ಆಗತ್ತೆ ಪ್ರಾಯಶಃ ಕ್ಷೇತ್ರಪತಿ ಸಿನಿಮಾದ ಬಹಳ ದೊಡ್ಡ ಸಾಧನೆ ಮತ್ತು ಸಾರ್ಥಕತೆ ಗೆಲುವು ಏನು ಅಂತಂದರೆ ಉತ್ತರ ಕರ್ನಾಟಕದ ರೈತರ ಇಡೀದಾದಂಥ ಬವಣೆಗೆ ಸಂಪೂರ್ಣವಾಗಿ ಕ್ಯಾಮರಾವನ್ನು ಆರಿಸಿದ್ದು ಫೋಕಸ್ ಮಾಡಿದ್ದು ಮತ್ತು ಇಡೀದಾದ ಸಿನಿಮಾವನ್ನು ಆಗಿ ಕಟ್ಟದೇನೆ ಎಷ್ಟು ಸಾಧ್ಯವೋ ಅಷ್ಟು ಸಹಜತೆಯಲ್ಲಿ ಅದನ್ನು ಕಟ್ಟುವ ಪ್ರಯತ್ನವನ್ನು ಶ್ರೀಕಾಂತ್ ಕಟಗಿ ಮಾಡಿದ್ದು ಅವರ ಸಾಹಸ ಮತ್ತು ಆ ಸಬ್ಜೆಕ್ಟಿನ ಮೇಲೆ ಇರುವಂಥ ಭರವಸೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಈ ಥರದ ಸಿನಿಮಾಗಳು ತೆಲುಗು ತಮಿಳ್ನಲ್ಲೆಲ್ಲ ಮಹೇಶ್ ಬಾಬುದು ಅವ್ರದ್ದು ಇವ್ರದ್ದು ಎಲ್ಲ ಭಾಳಷ್ಟು ಬಂದಿದ್ದಾವೆ ಅವರೆಲ್ಲವೂ ಅದನ್ನು ಗ್ಲೋರಿಫೈ ಮಾಡಿ ರೈತ ಅನ್ನುವುದನ್ನು ಒಂದು ಸಿಂಬಾಲಿಕ್ ಆಗಿ ಆಗಿಟ್ಟುಕೊಂಡು ಅದನ್ನು ಹಿಡಿಯದಾಗಿ ಆಗಿ ಕಟ್ಟಿ ಅದನ್ನು ಮನೋರಂಜನಾತ್ಮಕವಾದಂಥ ಕ್ರಿಯಾತ್ಮಕವಾದಂಥ ಅಥವಾ ಅದನ್ನು ಒಂದು ಒಂದು ರೀತಿಯ ಆ್ಯಕ್ಷನ್ ಓರಿಯೆಂಟೆಡ್ ಆದಂಥ ಸಿನಿಮಾವನ್ನು ಮಾಡಿ ಅದನ್ನು ಗೆಲ್ಲಿಸಿದ್ದು ಉಂಟು ನಾವು ನೋಡಿದ್ದೇವೆ ಆದರೆ ಇಲ್ಲಿ ಆ ಸಿ ಇಡೀ ಸಿನಿಮಾವನ್ನು ಒಂದು ಲೋ ಪೇಸಲ್ಲಿ ಕೊಂಡೋಗಿ ಅದನ್ನು ಇಡೀದಾದ ಆ ಉತ್ತರ ಕರ್ನಾಟಕದ ಬದುಕು ಉತ್ತರ ಕರ್ನಾಟಕದ ದೇಚರಿ ಉತ್ತರ ಕರ್ನಾಟಕದ ರೈತರ ಇಡೀದಾದಂಥ ವಾತಾವರಣ ಬೇಸಾಯ ಮತ್ತು ಅವರ ಅವನತಿ ಅವರ ದುರಂತ ಅವರ ಅಸಹಾಯಕತೆ ಮತ್ತು ಅವರನ್ನ ಬಳಸಿಕೊಂಡು ಮಾಡುವಂಥ ಎಲ್ಲ ವ್ಯವಹಾರಗಳ ಒಂದು ವಿಶ್ವರೂಪವನ್ನು ಸಂಪೂರ್ಣವಾಗಿ ತೋರಿಸುವಲ್ಲಿ ಶ್ರೀಕಾಂತ್ ಕಟಗಿ ಮರ್ಮಕ್ಕೆ ಮುಟ್ಟುವ ಲೆವೆಲ್ಗೆ ಅಲ್ಲಿ ಯಶಸ್ವಿಯಾಗಿತ್ತು ಇನ್ನು ಆ ಸಿನಿಮಾದ ಒಟ್ಟು ಯಶಸ್ಸಿನ ತೂಕ ಹಾಕುವಲ್ಲಿ ಬೇರೆ ಬೇರೆ ರೀತಿಯ ದೌರ್ಬಲ್ಯಗಳು ಕಾಣಿದಾವೆ ಕೆಲವು ಸರಿ ಉದ್ದುದ್ದ ಭಾಷಣಗಳಾಗ್ತವೆ ಕೆಲವು ಸರಿ ಸೀನ್ಗಳು ನಿರಂತರವಾಗಿ ಸಾಗ್ತಾ ನಮಗೆಲ್ಲೋ ಒಂದು ಕಡೆ ಅದು ಬೋರ್ ಅನ್ನಿಸ್ಬೋದು ಇವೆಲ್ಲ ಇದೆ ಇಲ್ಲ ಅಂತಲ್ಲ ಆದರೆ ಒಂದು ರೈತರ ಸಮಸ್ಯೆಯ ಗರ್ಭಕ್ಕೆ ಕೈ ಹಾಕಿ ಗರಡು ಪಾತಾಳವನ್ನು ಹಾಕಿ ಆ ಸಮಸ್ಯೆಯ ಜ್ವಲಂತ ಒಂದು ಫೇಸನ್ನು ಮುಖವನ್ನು ಕರ್ನಾಟಕದ ಜನರೇ ಎದುರು ಇಡುವಂಥ ಒಂದು ಪ್ರಯತ್ನವನ್ನು ಶ್ರೀಕಾಂತ್ ಕಟಗಿ ಕನ್ನಡ ಚಿತ್ರರಂಗದಲ್ಲಿ ಪ್ರಥಮ ಅನ್ನುವ ರೀತಿಯಲ್ಲಿ ವರ್ತಮಾನದ ನೆಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದಾನ ಪ್ರಥಮ ಅನ್ನುವ ರೀತಿಯಲ್ಲಿ ಅವರು ಚಿತ್ರಿಸಿದರೆ ಅದಕ್ಕೆ ನ್ಯಾಯ ಒದಗಿಸಿದರೆ ಮತ್ತೆ ಅದರ ಪಾತ್ರ ಇರ್ಬೋದು ಚಿತ್ರ ಇರ್ಬೋದು ಚಿತ್ರಕಥೆ ಇರ್ಬೋದು ಅದರ ಟೆಂಪೋ ಇರ್ಬೋದು ಪ್ರತಿಯೊಂದು ರೀತಿಯ ಚಿತ್ರದ ಒಂದು ಕಮರ್ಷಿಯಲ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಿನಿಮಾಕ್ಕೆ ಇರಬಹುದಾದಂಥ ಎಲ್ಲ ಗರಿಷ್ಠ ಪ್ರಮಾಣಗಳನ್ನು ದುಡಿಸಿಕೊಂಡು ಚಿತ್ರವನ್ನು ಮನಸ್ಸಿಗೆ ಮುಟ್ಟಿಸುವಲ್ಲೂ ಹೃದಯಕ್ಕೆ ಮುಳು ತಟ್ಟುವಲ್ಲೂ ಮತ್ತೆ ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಆಗಿ ಆ ಸಿನಿಮಾ ಗೆಲ್ಲುವ ಸೂಚನೆಯನ್ನು ದಾಖಲಿಸುವಲ್ಲೂ ಕೂಡ ಶ್ರೀಕಾಂತ್ ಕಟಗಿ ತನ್ನ ಪ್ರಥಮ ಪ್ರಯತ್ನದಲ್ಲೇ ಅದ್ಭುತವಾದಂಥ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನು ನಾನು ಖಂಡಿತವಾಗಿ ಹೇಳಬಲ್ಲೆ ನಾವು ಕೆಲವು ಸಾರಿ ಸಿನಿಮಾವನ್ನು ನೋಡುವಾಗ ಅದನ್ನು ತೌಲನಿಕವಾಗಿ ಗಮನಿಸುವಾಗ ನೀವು ಇದಮ್ಮಿತ್ತಮ್ ಅನ್ನುವಂಥ ವಿಮರ್ಶೆಯ ಚೌಕಟ್ಟನ್ನು ಸ್ಕೇಲನ್ನು ಹಾಕಿ ನೋಡಕೂಡುದು ಅಂತ ಹೇಳುವ ನಾನು ಪ್ರಯತ್ನ ಶುದ್ಧವಾಗಿದೆಯೇ ಅಭಿವ್ಯಕ್ತಿ ದಟ್ಟವಾಗಿದೆಯೇ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನಿಮಗೆ ಮನಸ್ಸಿಗೆ ಮುಟ್ಟುತ್ತದೆಯೇ ನಿಮ್ಮನ್ನು ಅಲ್ಲಲ್ಲಿ ಅದು ಕರುಳಿಗೋ ಹೃದಯಕ್ಕೋ ಮನಸ್ಸಿಗೋ ಕೈ ಹಾಕಿ ನಿಮ್ಮನ್ನು ಗಲಿಬಿಲಿಗೊಳಿಸ್ತದೆಯೇ ಯೋಚನೆಗೆ ಹಚ್ಚುತ್ತದೆಯೇ ಆರ್ದ್ರಗೊಳಿಸ್ತದೆಯೇ ಇವೆಲ್ಲವನ್ನು ನೀವು ಇಟ್ಕೊಂಡು ಆ ಸಿನಿಮಾವನ್ನು ನೋಡಬೇಕು ಮತ್ತು ವಿಮರ್ಶೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ ಅದು ರಸಮಯ ವಿಮರ್ಶೆಯೋ ಕೃತಿ ವಿಮರ್ಶೆಯೋ ಅದು ಅದರ ಯೋಚನೆ ಮಾಡೋಣ ವಿಮರ್ಶೆಯ ಪರಿಭಾಷೆ ನಮಗೆ ಮುಖ್ಯ ಅಲ್ಲ ಒಂದು ಸಿನಿಮಾ ನಮ್ಮನ್ನು ಯಾವ ಪರಿಮಾಣದಲ್ಲಿ ಪ್ರಮಾಣದಲ್ಲಿ ನಮ್ಮನ್ನು ಮುಟ್ಟುತ್ತದೆ ಮತ್ತು ನಮ್ಮನ್ನು ಆ ಅಭಿವ್ಯಕ್ತಿ ನಮ್ಮನ್ನು ಆಳ್ತದೆ ಅನ್ನೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ ಈ ಸಿನಿಮಾದಲ್ಲಿ ನವೀನ್ ಶಂಕರ್ ಭಾಳ ದೊಡ್ಡ ಆಕರ್ಷಣೆ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಒಂದು ಬಾಗಲಕೋಟೆಯಿಂದ ಬಂದಂಥ ಈ ಹುಡುಗ ರಂಗಭೂಮಿಯ ವ್ಯವಸಾಯವನ್ನು ನೆಚ್ಚಿಕೊಂಡು ಆಮೇಲೆ ಶೌರ್ಯ ಅಥವಾ ರ್ಯಾಂಬೋದ್ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ನಾಯಕನ ಹಿಂದೆ ನಿಂತು ಅಲ್ಲಿಂದ ಸಿನಿಮಾ ಪ್ರಯಾಣವನ್ನು ಆರಂಭಿಸಿ ಕೊನೆಗೆ ಗುಲ್ಟು ಧರಣಿ ಮಂಡಲ ಮಧ್ಯದೊಳಗೆ ಹೊಂದಿಸಿ ಬರೆಯಿರಿ ಹೊಯ್ಸಳ ಈಗ ಕ್ಷೇತ್ರಪತಿ ಹೊಯ್ಸಳದಂತಲ್ಲಂತೂ ಸಿನಿಮಾ ನೀವು ನೋಡಿದ್ದೀರಿ ಡಾಲಿ ಧನಂಜಯವರ ಎದುರು ಎಂಥ ಒಂದು ಎದುರು ಪಾತ್ರವನ್ನ ವಿಲನ್ ಪಾತ್ರವನ್ನ ಇದೇ ನವೀನ್ ಶಂಕರ್ ನಿರ್ವಹಿಸಿದ್ದಾರೆ ಅಂತಂದ್ರೆ ಅದು ಊಹೆಗೂ ನಿಲುಕದಂತ ಪಾತ್ರ ಅದೇ ಧರಣಿ ಮಂಡಲ ಮಧ್ಯದೊಳಗೆ ಹೊಂದಿಸಿ ಬರೆಯುರಿ ಗುಲ್ಟು ಇವೆಲ್ಲದರಲ್ಲೂ ಅವರು ಮಾಡಿರುವ ಇವತ್ತಿನವರೆಗಿನ ಒಂದು ನಾಲ್ಕು ಐದು ಸಿನಿಮಾಗಳಲ್ಲಿ ಒಂದಕ್ಕಿಂತ ಒಂದು ಸಿನಿಮಾ ಅವರ ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನು ದಾಖಲಿಸಿದೆ ಆ ಕಾರಣಕ್ಕಾಗಿಯೇ ಕ್ಷೇತ್ರಪತಿ ಸಿನಿಮಾ ಹೊಸ ನಿರ್ದೇಶಕನ ಸಿನಿಮಾ ಆದರೂ ಕೂಡ ಅಂಥ ಒಂದು ಭರ್ಜರಿಯಾದ ಯಾವುದೇ ಬ್ಯಾಂಗ್ ಇರಲಿಲ್ಲ ಅದಕ್ಕೆ ಯಾವುದೇ ಅಂಥ ಒಂದು ಮಹಾನ್ ಪ್ರಚಾರದ ಹವಿಸ್ಸು ಇರಲಿಲ್ಲ ಮಹಾನ್ ನಾಯಕರ ಸಿನಿಮಾ ಅಲ್ಲ ಆದರೂ ಕ್ಷೇತ್ರಪತಿ ನಮ್ಮ ಆಕರ್ಷಕ ನಮ್ಮನ್ನು ನಿರೀಕ್ಷಿಸಿದ ಮತ್ತು ನಮ್ಮನ್ನ ಥೇಟ್ರಿಗೆ ಎಳೆದಂಥ ಒಂದು ಸಿನಿಮಾಗಿದ್ದಿದ್ರೆ ಅದರ ಮೊದಲ ಆಕರ್ಷಣೆಯೇ ನವೀನ್ ಶಂಕರ್ ಅನ್ನುವ ಪ್ರಬುದ್ಧ ನಟನ ಈವರೆಗಿನ ದಾಖಲಾದಂಥ ಪಾತ್ರಗಳು ಚಿತ್ರಗಳು ಭರವಸೆ ನವೀನ್ ಈ ಸಿನಿಮಾದಲ್ಲಿ ಒಂದು ಸಟಲ್ಡ್ ಆಗಿ ಮೌನದಲ್ಲಿ ಹೆಚ್ಚು ಅಭಿವ್ಯಕ್ತಿಯನ್ನು ಮಾಡಿದ್ದಾರೆ ಕಣ್ಣಿನಲ್ಲಿ ಹೆಚ್ಚು ಅಭಿವ್ಯಕ್ತಿಯನ್ನು ಮಾಡಿದ್ದಾರೆ ಒಬ್ಬ ನಟ ಒಂದು ಗಂಭೀರವಾಗಿ ಅಭಿವ್ಯಕ್ತಿಗೊಳ್ಳುವ ಪರಿಭಾಷೆ ಏನು ಅನ್ನೋದಕ್ಕೆ ನವೀನ್ ನನ್ನ ವರ್ತಮಾನದಲ್ಲಿ ನಾವು ಉದಾಹರಣೆಯಾಗಿ ಕೊಡಬಹುದು ಒಬ್ಬ ನಟನಿಗೆ ಕಲಾವಿದನಿಗೆ ಪಾತ್ರ ಯಾವ ಶೇಡಿನಲ್ಲಿದೆ ಯಾವ ಮಾದರಿಯಲ್ಲಿದೆ ಅನ್ನೋದು ಮುಖ್ಯ ಅಲ್ಲ ಆ ಪಾತ್ರ ಎಷ್ಟು ಆಳವಾಗಿದೆ ಎಷ್ಟು ಗಂಭೀರವಾಗಿದೆ ಮತ್ತು ಎಷ್ಟು ತೂಕಬದ್ಧವಾಗಿದೆ ಅದು ನನಗೆ ಎಷ್ಟು ಸವಾಲನ್ನು ಒಡ್ತದೆ ಅನ್ನೋದೇ ಬಹಳ ಮುಖ್ಯ ಅನ್ನುವುದನ್ನು ಇಲ್ಲಿ ಬಸವನ ಪಾತ್ರ ಗದಗದಿಂದ ಹಳ್ಳಿಯಿಂದ ಇಂಜಿನಿಯರಿಂಗ್ ಓದಲಿಕ್ಕೆ ಹೋಗುವಂಥ ಒಬ್ಬ ಹುಡುಗ ತಂದೆಯ ಆತ್ಮಹತ್ಯೆಯ ಸುದ್ದಿ ತಿಳಿದು ವಾಪಸ್ ಬರ್ತಾನೆ ಅಲ್ಲಿ ಆ ಮಲತಾಯಿ ಮತ್ತು ತಂಗಿ ಆ ಇಡಿನ ಊರಿನ ಜಮೀನ್ದಾರ ಮತ್ತು ರಾಜಕೀಯ ಪುಡಾರಿ ಆಮೇಲೆ ಮಲ್ಟಿನ್ಯಾಷನಲ್ ಕಂಪನಿಗಳನ್ನು ಬಳಸಿಕೊಂಡು ರೈತರಿಗೆ ಹೇಗೆ ಈ ವಿದ್ಯಾವಂತ ಸಮಾಜ ತಿಳುವಳಕತ್ಸ ಸಮಾಜ ಸೇವೆ ಮತ್ತು ಹೋರಾಟದ ಹೆಸರಿನಲ್ಲಿ ಬರುವಂಥ ಈ ಗಿಲೀಟಿನ ವ್ಯಕ್ತಿಗಳು ಯಾವ ರೀತಿ ರೈತರನ್ನ ಬಲಿ ಹಾಕ್ತಾರೆ ಅನ್ನೋದನ್ನು ಇಂಚಿಂಚಿಂಚು ತೋರಿಸ್ತಾ ಆ ಇಡೀದಾದಂಥ ಒಂದು ಬೆಂಕಿಯ ಬಲೆಯೊಳಗೆ ಚಕ್ರವ್ಯೂಹದೊಳಗೆ ಈ ಬಸವ ಅನ್ನುವ ನಾಯಕ ಮತ್ತು ಅವನ ಸಂಗಡಿಗರು ಹೇಗೆ ಸಿಲುಕಿಕೊಳ್ತಾರೆ ಮತ್ತು ಅದರಿಂದ ಹೇಗೆ ಹೊರಗೆ ಬರುತ್ತಾರೆ ಅಥವಾ ರೈತರ ಸಮಸ್ಯೆಗೆ ಒಂದು ಸಿನಿಮೆಟಿಕ್ ಆದಂಥ ಪರಿಹಾರವಾದರೂ ಇದೆಯೇ ರೈತರ ಇಡೀ ಸಮಸ್ಯೆಯನ್ನು ನೀವು ಇಡ್ತೀರಿ ಆದರೆ ಅದಕ್ಕೆ ಪರಿಹಾರ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಸಿನಿಮಾ ಮುಂದುವರಿಯುತ್ತದೆ ತನ್ನದೇ ಆದಂಥ ಒಂದು ಪರಿಹಾರವನ್ನು ಕೂಡ ಸೂಚಿಸುತ್ತದೆ ನವೀನ್ ಶಂಕರ್ಗೆ ರಾಹುಲ್ ಐನಾಪುರ ನಾಟ್ಯರಂಗ ಹೀಗೆ ಹಲವಾರು ನಟರು ಮತ್ತು ಕೆ ಜಿ ಎಫ್ನಲ್ಲಿ ಯಶ್ ಅವರ ತಾಯಿಯಾಗಿ ನಮಗೆ ಚಿರಂತನವಾದ ಅವರ ಅಭಿನಯದಿಂದ ವಯಸ್ಸಿಗೆ ಮೀರಿದ ಪಾತ್ರವನ್ನು ಅರ್ಚನಾ ಜೋಯಿಸ್ ಹೇಗೆ ಮಾಡಿ ನಮ್ಮ ಮನಸ್ಸಿನಲ್ಲಿ ನಿಂತಿದ್ದಾರೋ ಇಲ್ಲಿ ಕೂಡ ಅವರಿಗೆ ಚಿಕ್ಕ ಪಾತ್ರ ಸೆಕೆಂಡ್ ಹಾಫಲ್ಲಿ ಬರುವಂಥದ್ದು ಆದರೆ ಆ ಪಾತ್ರವನ್ನು ಬಹಳ ಚೊಕ್ಕದಾಗಿ ಉಜ್ವಲವಾಗಿ ಅವರು ನಿರ್ವಹಿಸಿದ್ದಾರೆ ಅಚ್ಚುತ್ತುಗೆ ಇಲ್ಲಿ ಪಾತ್ರ ಒಂದು ಪತ್ರಕರ್ತನ ಪಾತ್ರ ಆದರೆ ಅವರ ಅಭಿವ್ಯಕ್ತಿಯ ಆ ಒಂದು ಧಾರಾಳತನಕ್ಕೆ ಆ ಒಂದು ಗಟ್ಟಿತನಕ್ಕೆ ಸವಾಲು ಒಡ್ಡುವ ಪಾತ್ರ ಇದಲ್ಲ ಆದರೆ ಇಡೀ ಸಿನಿಮಾದಲ್ಲಿ ಕ್ಷೇತ್ರಪತಿ ಸಿನಿಮಾದಲ್ಲಿ ಬರುವಂಥ ಸಣ್ಣ ಸಣ್ಣ ಪಾತ್ರಗಳು ರೈತರ ಪಾತ್ರಗಳು ಸಣ್ಣ ಸಣ್ಣ ಪಾತ್ರಗಳು ಅವರ ಸಂಗಡಿಗರ ಪಾತ್ರಗಳು ಆ ಇಡೀ ಸಮೂಹದಲ್ಲಿ ಕಾಣಿಸ್ಕೊಳ್ಳುವಂಥ ಪಾತ್ರಗಳು ಅವರ ತಂದೆ ಪಾತ್ರ ಮಾಡಿದಂಥ ಒಬ್ಬ ಕಲಾವಿದ ಇವರೆಲ್ಲರೂ ಕೂಡ ಅಳತೆ ಇಟ್ಟ ಹಾಗೆ ಅವರ ಪಾತ್ರಕ್ಕೆ ಎಷ್ಟು ಅಭಿವ್ಯಕ್ತಿಯ ಅವಕಾಶ ಇದೆ ಗಾಂಭೀರ್ಯ ಇದೆ ತೂಕ ಇದೆ ಅದೆಲ್ಲವನ್ನು ಅಚ್ಚುಕಟ್ಟಾಗಿ ಅಭಿ ಒಂದು ಬಳಸಿಕೊಂಡದ್ದನ್ನು ನೋಡಿದರೆ ಶ್ರೀಕಾಂತ್ ಕಟಗಿ ಒಂದು ಕನ್ನಡಕ್ಕೆ ಒಬ್ಬ ಒಳ್ಳೆಯ ನಿರ್ದೇಶಕನಾಗುವ ಎಲ್ಲ ಸಾಧ್ಯತೆಗಳು ಇದರ ಕಾಣ ರವಿ ಬಸರೂರು ಅವರು ಅತ್ಯುತ್ತಮವಾದಂಥ ಬಿ ಜಿ ಎಮ್ಮನ್ನು ಕೊಟ್ಟಿದ್ದಾರೆ ಹಾಡನ್ನು ಕೊಟ್ಟಿದ್ದಾರೆ ಅವರ ಇಡೀ ಈ ಸಿನಿಮಾ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ ಒಂದು ಸಾಮಾಜಿಕವಾದಂಥ ಪ್ರಗಲ್ಭವಾದಂಥ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಆ ಸಿನಿಮಾಕ್ಕೆ ಸಿನಿಮೆಟಿಕ್ ಆದಂಥ ಪರಿಭಾಷೆ ದಕ್ಕುವುದು ಬಹಳ ಕಡಿಮೆ ಅದನ್ನು ಆ ರೀತಿಯಲ್ಲಿ ನಿರ್ದೇಶಕ ಭಾವಿಸಿಲ್ಲ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸಿನಿಮೆಟಿಕ್ ಆದಂಥ ಭಾಷೆಗಳು ಕಾಣ್ತವೆ ನಾಯಕನ ಪ್ರಭಾವ ಕಾಣ್ತವೆ ನಾಯಕನಾಗಿ ಸಿನಿಮಾದಲ್ಲಿ ಒಬ್ಬ ಮನುಷ್ಯ ತನಗಾದಂಥ ತೀವ್ರವಾದ ಅನ್ಯಾಯಕ್ಕೆ ಪ್ರತಿಭಟನಾತ್ಮಕವಾಗಿ ಏನು ಮಾಡಬಹುದೋ ಅದನ್ನು ನಿರ್ದೇಶಕ ಮಾಡಿದ್ದಾರೆ ಕೆಲವು ವಿಮರ್ಶಕರು ಅದನ್ನು ಅದಿಲ್ಲದೆ ಇದ್ದರೆ ಚೆನ್ನಾಗಿತ್ತು ಅನ್ನುವಂಥ ಮಾತನ್ನು ಆಡಿದ್ದಾರೆ ಆದರೆ ನನ್ನ ದೃಷ್ಟಿಯಲ್ಲಿ ಒಂದು ಸಿನಿಮಾ ಗೆಲ್ಲಬೇಕು ಅಂತಾದರೆ ನೀವು ಈ ನೆಲದ ಸಬ್ಜೆಕ್ಟನ್ನು ಡಾಳಾಗಿ ತೆಗೆದುಕೊಳ್ಳುವುದರ ಜೊತೆ ಜೊತೆಗೆ ಆ ಸಬ್ಜೆಕ್ಟಿನ ಒಳ ಮರ್ಮವನ್ನು ಮತ್ತು ಒಳ ಚಿತ್ರಣವನ್ನು ನೀವು ಜನರ ಮನಸ್ಸಿಗೆ ಮನರಂಜನೆಯ ಹೆಸರಲ್ಲಿ ಸಿನಿಮಾದ ಹೆಸರಿನಲ್ಲಿ ಮುಟ್ಟಿಸುವಾಗ ನೀವು ಶುದ್ಧವಾದಂಥ ಸಹಜತೆಯ ಬೇಸನ್ನೇ ಇಟ್ಟುಕೊಂಡು ನೆಲೆಯನ್ನೇ ಇಟ್ಟುಕೊಂಡು ಹೊರಟ್ರೆ ಅದು ಡಾಕ್ಯುಮೆಂಟ್ರಿ ಆಗತ್ತೆ ಕ್ಷೇತ್ರಪತಿ ಸಿನಿಮಾ ಸಿನಿಮಾ ಅಲ್ಲ ಅದೊಂದು ಡಾಕ್ಯುಮೆಂಟ್ರಿ ಅನ್ನುವಂಥ ಅಪವಾದನೆ ಆಪಾದನೆ ಕೂಡ ಬಿಡುಗಡೆಗೆ ಮೊದಲು ಎಲ್ಲೋ ಒಂದು ಕಡೆ ಬಂದಿದ್ದನ್ನು ನಾನು ಗಮನಿಸಿದ್ದೇನೆ ಆದರೆ ದಯವಿಟ್ಟು ಆ ತಪ್ಪನ್ನು ಯಾರೂ ಮಾಡಬೇಡಿ ಕ್ಷೇತ್ರಪತಿ ಅದು ಡಾಕ್ಯುಮೆಂಟ್ರಿ ಅಲ್ಲ ಅದೊಂದು ಪಕ್ಕ ಸಿನಿಮಾ ನೀವು ಬ್ರಿಡ್ಜ್ ಅಂತ ಏನು ಕರೀತೀರಿ ಆರ್ಟ್ ಅಂತ ಏನು ಕರೀತೀರಿ ಕಮರ್ಷಿಯಲ್ ಏನು ಕರಿತೀರಿ ಈ ಕಮರ್ಷಿಯಲ್ ಮತ್ತು ಆರ್ಟನ್ನು ಕಮರ್ಷಿಯಲ್ಲು ಮತ್ತು ಬ್ರಿಡ್ಜ್ ಸಿನಿಮಾವನ್ನು ಏಕಕಾಲದಲ್ಲಿ ಅದನ್ನು ಒಟ್ಟಾಗಿ ನೋಡುವಂಥ ಒಂದು ಸಂದರ್ಭ ಏನಾದ್ರು ಇದ್ದರೆ ವರ್ತಮಾನದಲ್ಲಿ ಅದು ಕ್ಷೇತ್ರಪತಿ ಕ್ಷೇತ್ರಪತಿಯಲ್ಲಿ ಪಾತ್ರಗಳೇ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತವೆ ಸಬ್ಜೆಕ್ಟ್ಗಳು ರೈತರ ಸಮಸ್ಯೆಯ ಬೇರೆ ಬೇರೆ ವಿಧಿವಿಧಾನಗಳು ನಿಮ್ಮನ್ನು ಆಳ್ತವೆ ಮಲತಾಯಿ ನನಗೆ ಬಹಳ ಕಷ್ಟವನ್ನು ಕೊಟ್ಟು ತನ್ನನ್ನು ಪ್ರೀತಿಸದೆ ಇದ್ದಂಥ ಒಂದು ಸಂದರ್ಭದಲ್ಲಿ ಕೂಡ ಒಬ್ಬ ನಾಯಕ ಅಥವಾ ಒಬ್ಬ ರೈತನ ಮಗ ಅವನು ಸಮಷ್ಟಿ ಪ್ರಜ್ಞೆಯಲ್ಲಿ ಬದುಕನ್ನು ಹೇಗೆ ನೋಡ್ತಾನೆ ಅಂತಂದರೆ ಹಳ್ಳಿಯಲ್ಲಿ ಒಂದು ಆಂಬುಲೆನ್ಸ್ ಬಂದಾಗ ಅವನು ತನ್ನ ಇಡೀ ಬದುಕಿನ ಎಲ್ಲ ವಸ್ತುಸ್ಥಿತಿಯನ್ನು ಮರೆತು ಆ ದೌಡಾಯಿಸುವ ರೀತಿ ಏನನ್ನ ಸೂಚಿಸ್ತದೆ ಅಂದರೆ ಕೊನೆಗೂ ಎಲ್ಲೋ ಒಂದು ಕಡೆ ಈಗಷ್ಟೇ ತಂದೆಯನ್ನು ಕಳ್ಕೊಂಡಿದ್ದೇನೆ ನಾನು ತಾಯಿ ಮತ್ತು ತಂಗಿಯನ್ನೂ ಕಳ್ಕೊಂಡನೇ ಅದಕ್ಕಾಗಿ ಬಂತೆ ಈ ಅಂಬುಲೆನ್ಸು ಅನ್ನುವಂಥ ಆ ಸತ್ಯದ ಅರಿವಾದಾಗ ನೀವು ನಿಜಕ್ಕೂ ಬೆಚ್ಚಿ ನವೀನ್ ನವೀನ್ ಶಂಕರ್ರ ಅಭಿನಯಕ್ಕೆ ಹ್ಯಾಟ್ಸ್ ಆಫ್ ಅಂತ ನವೀನ್ ಶಂಕರ್ ಮತ್ತು ರಾಹುಲ್ ಐನಾಪುರ ಇವರು ಒಂದು ರೀತಿಯಲ್ಲಿ ಸಮತಕ್ಕಡೆಯಲ್ಲಿ ಅಭಿವ್ಯಕ್ತಿಯನ್ನು ಕೊಳ್ತಾ ಗೊಡ್ತಾ ಗೊಡ್ತಾ ಒಡ್ತಾ 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 ನಮ್ಮನ್ನು ಗೆಲ್ತಾರೆ ನವೀನ್ ಶಂಕರ್ ಕನ್ನಡಕ್ಕೆ ದಕ್ಕಿದ ಒಬ್ಬ ಶುದ್ಧ ಕಲಾವಿದ ನವೀನ್ ಶಂಕರ್ನ ಹೃದಯದ ಒಳಗಡೆ ಅಗ್ನಿಯ ಜ್ವಾಲೆಯ ಜ್ವಾಲಾಮುಖಿಯಾಗಿ ಆ ಪ್ರತಿಭೆ ಹೇಗೆ ಮಡುಗಟ್ಟಿದೆ ಅಂತಂದರೆ ಅದು ಯಾವ ಪಾತ್ರವನ್ನ ಕೊಟ್ಟರೂ ಕೂಡ ಆ ಪಾತ್ರವನ್ನ ಇಡೀ ಅದಾಗಿ ಮುಕ್ಕಿ ಆ ಪಾತ್ರವೇ ಆಗಿ ಅಭಿವ್ಯಕ್ತಿಗೊಳ್ಳುವ ರೀತಿ ಇದೆಯಲ್ಲ ಅದು ವರ್ತಮಾನದಲ್ಲಿ ಬಹುಶಃ ಅವರ ಸಮಕಾಲೀನ ನಟರಲ್ಲಿ ಯಾರಿಲ್ಲ ಆ ಬೆಂಕಿಯನ್ನು ನಾನು ಕಂಡಿಲ್ಲ ನವೀನ್ ಶಂಕರ್ ಎಂಥ ಒಂದು ಅನನ್ಯ ನಟ ಅನ್ನೋದನ್ನು ಕ್ಷೇತ್ರಪತಿ ಬಹಳ ಕರಾರುವಕ್ಕಾಗಿ ಈ ಸಿನಿಮಾದ ಮೂಲಕ ಜನರ ಎದುರು ಎತ್ತಿ ತೋರಿಸಿದೆ ಅದು ಬಹುಶಃ ನಿರ್ದೇಶಕನ ತಾಕತ್ತೂ ಹೌದು ಮತ್ತೆ ಅಂಗೈ ಕೊಟ್ಟರೆ ಮುಂಗೈ ನೊಂಗುವಂಥ ಒಬ್ಬ ಅದ್ಭುತ ನಟ ನವೀನ್ ಶಂಕರ್ರ ಪ್ರತಿಭೆಯ ಆಳವೂ ಹೌದು ಅಂತ ನಾನು ಭಾವಿಸ್ತೇನೆ ಕ್ಷೇತ್ರಪತಿ ಸಿನಿಮಾ ನೋಡ್ತಾ ಇದ್ದಂಥ ಕೆಲವರು ಬಂಗಾರದ ಮನುಷ್ಯನನ್ನು ನೆನಪು ಮಾಡ್ಕೊಂಡ್ರು ಬಂಗಾರದ ಮನುಷ್ಯ ಬಂದು ಅರ್ಧ ಶತಮಾನ ಕಳೆದಿದೆ ಬಂಗಾರದ ಮನುಷ್ಯನಲ್ಲಿ ಒಬ್ಬ ಎಜುಕೇಟೆಡ್ ಆದಂಥ ನಾಯಕ ನಟ ಹಳ್ಳಿಗೆ ಬಂದು ಇಡೀ ಸಂಸಾರವನ್ನು ಕಟ್ಟುವ ಕಥೆಯಾಗಿ ನಿಮಗೆ ಕಾಣುತ್ತೆ ಎಲ್ಲರೂ ಗಾಂಧೀಜಿ ಹೇಳಿದಾಗೆ ಹಳ್ಳಿಗೆ ಹಿಂತಿರುಗಿ ಗ್ರಾಮಗಳಿಗೆ ಹಿಂತಿರುಗಿ ಹಳ್ಳಿಗಳೇ ಈ ದೇಶದ ಜೀವಾಳ ಅಂತ ಹೇಳಿದ್ರಲ್ಲ ಅದಕ್ಕೆ ತಕ್ಕಾಗಿ ಬಂಗಾರದ ಮನುಷ್ಯ ಬಂದಾಗ ಬಹಳಷ್ಟು ಜನ ಹಳ್ಳಿಗೆ ಮುಖ ಮಾಡಿದ್ರು ಹಾಗೆಯೇ ಕೋವಿಡ್ ಬಂದಾಗಲೂ ಬಹಳಷ್ಟು ಯುವಕರು ಮುಖ ಮಾಡಿದ್ದನ್ನು ನೀವು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಕವ ಕಂಡಿದ್ದೀರಿ ಆದರೆ ಕೋವಿಡ್ ಇಳಿಮುಖವಾದಾಗ ಅವರು ಮತ್ತೆ ನಗರಕ್ಕೆ ಬಂದರು ಯಾಕೆ ಅನ್ನುವಂಥ ಪ್ರಶ್ನೆ ಕ್ಷೇತ್ರಪತಿಯಲ್ಲಿ ಉತ್ತರ ಇದೆ ಅವತ್ತು ಬಂಗಾರದ ಮನುಷ್ಯನನ್ನು ನೋಡಿದಾಗ ಹಳ್ಳಿಗಳಿಗೆ ಮುಖ ಮಾಡಿ ನಾವು ಕ್ಷೇತ್ರವನ್ನು ನೋಡಿಕೊಳ್ಳುವಂಥ ಕ್ಷೇತ್ರಪತಿಗಳಾಗಿ ನಾವು ಉದ್ಯೋಗವನ್ನು ರೈತಾಪಿಯ ನೆಲೆಯಲ್ಲಿ ಮಾಡಬಹುದಾಗಿತ್ತು ಬದುಕನ್ನು ಕಟ್ಟಬಹುದಾಗಿತ್ತು ಅಂಥ ಒಂದು ವಾತಾವರಣ ಇತ್ತು ಆದರೆ ಆ ಈ ಅರ್ಧ ಶತಮಾನದಲ್ಲಿ ಈ ಅರ್ಧ ಶತಮಾನದಲ್ಲಿ ಎಂಥ ಒಂದು ದುರಂತಕ್ಕೆ ರೈತ ಒಳಗಾಗಿದ್ದಾನೆ ಅದರಲ್ಲೂ ಉತ್ತರ ಕರ್ನಾಟಕದ ಜನ ಅಂತಂದ್ರೆ ಬದುಕಲಾರದಂಥ ಬದುಕನ್ನು ಸಂಪೂರ್ಣವಾಗಿ ಕಳ್ಕೊಳ್ಳುವಂಥ ಸಾಲದ ಸುಳಿಯಲ್ಲಿ ಸಿಲುಕಿ ವಿಷ ಕುಡಿಯುವಂಥ ಹಗ್ಗವನ್ನು ತೆಗೆದುಕೊಂಡುವಂಥ ಪರಿಸ್ಥಿತಿ ರೈತಾಪಿ ಜನಾಂಗದಾಗಿದೆ ರೈತಾಪಿಯಲ್ಲಿ ಜನಾಂಗಕ್ಕೆ ರೈತಾಪಿ ಯುವಕರಿಗೆ ಹೆಣ್ಣನ್ನೂ ಕೊಡುವುದಿಲ್ಲ ಮಾನವೂ ಕೊಡುವುದಿಲ್ಲ ಸಮ್ಮಾನವೂ ದಕ್ಕುವುದಿಲ್ಲ ಅನ್ನುವ ಸ್ಥಿತಿಯ ಆ ಜ್ವಲಂತ ಒಂದು ಸ್ಥಿತಿಯನ್ನು ಈ ಕ್ಷೇತ್ರಪತಿ ಸಿನಿಮಾ ನಿಮಗೆ ಕಣ್ಣಿಗೆ ಹಾಗೆ ಅದು ನಿರೂಪಿಸ್ತದೆ ಅಲ್ಲಲ್ಲಿ ಜಾಳಿದೆ ಅಲ್ಲಲ್ಲಿ ಕೆಲವು ಕಡೆ ಒಂದು ರೀತಿಯಲ್ಲಿ ಲ್ಯಾಗ್ ಅಂತ ಇದೆಯಲ್ಲ ಅದಿದೆ ಒಂದು ನಾಯಕನನ್ನ ಪಂಚಾಯಿತಿ ಕಟ್ಟೆಯಲ್ಲಿ ಒಬ್ಬ ಜಮೀನ್ದಾರ ಎದುರಾಳಿ ವಿಲನ್ ಅವನನ್ನು ಊರಿಗೆ ಹೊರಗಡೆ ಹಾಕುವಂಥ ಒಂದು ಬಹಿಷ್ಕರಿಸುವಂಥ ಪರಿಸ್ಥಿತಿಯ ನಂತರ ನಾಯಕ ರೈತರೊಟ್ಟಿಗೆ ಮಾಡುವ ಸಂಭಾಷಣೆ ಇದೆಯಲ್ಲ ಅದು ತೀರ ಲ್ಯಾಗ್ ಆಯಿತು ಅಂತಲೂ ಅನ್ನಿಸ್ತದೆ ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಡಾಕ್ಯುಮೆಂಟ್ರಿಯ ಲಕ್ಷಣಗಳು ನುಸುಳ್ತವೆ ಆದರೆ ಅಲ್ಲಿ ನಿರ್ದೇಶಕನಿಗೆ ಕ್ಷಮೆ ಇದೆ ಯಾಕೆಂತಂದರೆ ಈ ಸಬ್ಜೆಕ್ಟ್ ಅಂತ ಯಾರು ಉತ್ತರ ಕರ್ನಾಟಕದ ರೈತರ ಸಬ್ಜೆಕ್ಟ್ ಬಗ್ಗೆ ಇವತ್ತರವರೆಗೆ ಸಿನಿಮಾ ಮಾಡುವ ತಾಕತ್ತನ್ನು ಮಾಡಿಲ್ಲ ರೈತರ ಭಾಷೆ ರೈತರ ನೆಲುವು ರೈತರ ಎಲ್ಲೆನೋ ಒಂದು ಬಂದೋಗ್ತಾರೆ ವ್ಯಂಗ್ಯವಾಗಿ ಅಥವಾ ಪಾತ್ರಗಳ ಮೂಲಕ ಆದರೆ ಒಂದು ಗಂಭೀರವಾದಂಥ ಸಿನಿಮಾ ಮಾಡಿ ಆ ಇಡೀ ಸಿನಿಮಾದ ನಾಭಿ ಮತ್ತು ಆತ್ಮವೇ ರೈತನ ವೈತ್ ವರ್ತಮಾನದ ಸಮಸ್ಯೆ ಅನ್ನುವ ರೀತಿಯಲ್ಲಿ ಆ ಸಮಸ್ಯೆ ಹೇಗೆ ಉದ್ಭವ ಆಗುತ್ತದೆ ಅನ್ನುವ ಕಾರ್ಯಕಾರಣದ ಸಂಬಂಧವನ್ನು ರೈತನನ್ನು ಹೇಗೆ ಕ್ಷಣ ಕ್ಷಣಕ್ಕೂ ಈ ವ್ಯಾವಹಾರಿಕ ಜಗತ್ತು ಅಧಿಕಾರ ವ್ಯವಹಾರ ಮಧ್ಯವರ್ತಿಗಳು ಹೋರಾಟ ರೈತರನ್ನು ನಾವು ಭಾಳ ವೈಭವೀಕರಿಸ್ತೇವೆ ರೈತನೇ ನಮ್ಮ ದೇವರು ಅನ್ನುವ ರೀತಿಯಲ್ಲಿ ಚಿತ್ರಿಸ್ತೇವೆ ಅನ್ನುವಂಥ ಈ ಕೊಟ್ಟಿ ಜನಗಳ ಮಧ್ಯೆ ರೈತ ಹೇಗೆ ಶೋಷಣೆಗೊಳಗಾಗ್ತಾ ಇದ್ದಾನೆ ಅನ್ನೋದನ್ನು ಇಂಚಿಂಚು ತೋರಿಸುವ ಕೆಲಸವನ್ನು ಕ್ಷೇತ್ರಪತಿ ಸಿನಿಮಾದಲ್ಲಿ ಮಾಡಿದ್ದಾರೆ ಅದರ ಜೊತೆಗೆ ಕ್ಷೇತ್ರಪತಿ ಸಿನಿಮಾ ನಿಮಗೆ ಉತ್ತರ ಕರ್ನಾಟಕದ ಭಾಷೆ ಸಿನಿಮಾದಲ್ಲಿ ಇವತ್ತು ಅದು ವ್ಯಂಗ್ಯಕ್ಕೆ ಪ್ರಾಸನಕ್ಕೆ ಅಥವಾ ಹ್ಯೂಮರಿಗೆ ಅಷ್ಟೇ ಹಾಸ್ಯಕ್ಕೆ ಬಳಸಲ್ಪಡ್ತಾ ಇತ್ತಲ್ಲ ಆ ಗಂಡು ಮೆಟ್ಟಿನ ಆ ಗಂಡು ಭಾಷೆಯನ್ನು ಅತ್ಯಂತ ಅದ್ಭುತವಾಗಿ ಬಳಸಿದಂಥ ಸಿನಿಮಾ ಇದ್ದರೆ ಅದು ಕ್ಷೇತ್ರಪತಿ ಕ್ಷೇತ್ರಪತಿ ಒಮ್ಮೆಲೆ ಎರಡು ಮೂರು ದಿನದಲ್ಲಿ ಸಿನಿಮಾ ಥೇಟ್ರಿಗೆ ಜನರನ್ನು ಚುಂಬಕರಾಗಿ ಸೆಳೆದೇ ಇರಬಹುದು ಆದರೆ ಈ ಸಿನಿಮಾ ನಿಧಾನಗತಿಯಲ್ಲಾದರೂ ಜನರ ಮನಸ್ಸನ್ನು ಗೆಲ್ತದೆ ಮತ್ತು ಗೆಲ್ಲುವಂಥ ತಾಕತ್ತನ್ನು ಈ ಸಿನಿಮಾ ಹೊಂದಿದೆ ಅಲ್ಲಿ ಅಲ್ಲಿ ಕೆಲವು ಸಣ್ಣ ಪುಟ್ಟ ದೋಷಗಳಿದೆ ಕೆಲವು ಮಿತಿಗಳೂ ಇದೆ ಆದರೆ ಈ ಸಬ್ಜೆಕ್ಟಿನ ಗಾಢತೆಯನ್ನು ಈ ಸಬ್ಜೆಕ್ಟಿನ ಗಾಂಭೀರ್ಯತೆಯನ್ನು ಮತ್ತು ಈ ಸಬ್ಜೆಕ್ಟಿನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡ್ರೆ ನೀವು ಈ ಸಿನಿಮಾದಲ್ಲಿರುವಂಥ ಸಣ್ಣಪುಟ್ಟ ದೌರ್ಬಲ್ಯಗಳನ್ನು ಕೂಡ ಓವರ್ಕಮ್ ಮಾಡಿ ಅದನ್ನ ಹೊಟ್ಟೆಗೆ ಹಾಕ್ಕೊಂಡು ನೀವು ಈ ಸಿನಿಮಾವನ್ನು ನೋಡ್ತೀರಿ ಮತ್ತು ಈ ಸಿನಿಮಾವನ್ನು ಗೆಲ್ಲಿಸ್ತೀರಿ ಅಂತ ನಾನು ಭಾವಿಸ್ತೇನೆ ಸಂಗೀತ ಚೆನ್ನಾಗಿದೆ ಕಥಾನಕ ಚೆನ್ನಾಗಿದೆ ನಿರೂಪಣೆ ಚೆನ್ನಾಗಿದೆ ಪಾತ್ರಗಳು ಒಂದಕ್ಕೆ ಒಂದು ಪೈಪೋಟಿಯ ರೀತಿಯಲ್ಲಿ ಅಭಿವ್ಯಕ್ತಿಗೊಂಡಿದ್ದಾವೆ ಇಡೀ ಸಿನಿಮಾಟೋಗ್ರಫಿ ಆ ಇಡೀ ಒಂದು ಉತ್ತರ ಕರ್ನಾಟಕದ ರೈತರ ಆ ಹಳ್ಳಿಯ ಬದುಕಿನ ಚಿತ್ರಣವನ್ನು ಕಣ್ಣಿಗೆ ಕಟ್ಟು ಹಾಗೆ ಚಿತ್ರಿಸ್ತದೆ ಮನಸ್ಸು ಭಾರ ಆಗತ್ತೆ ಹೃದಯ ಭಾರ ಆಗತ್ತೆ ಒಂದಿಷ್ಟು ಯೋಚನೆಗೆ ಹಚ್ಚುತ್ತದೆ ಅಯ್ಯೋ ನಾವು ತಿನ್ನುವ ಆಹಾರಕ್ಕೆ ರೈತನ ಬದುಕಿಗೆ ನಾವೇ ಸಂತೃಪ್ತಿಯ ಜೀವನವನ್ನು ಮಾಡುತ್ತಾ ಮಾಡ್ತಾನೆ ಆ ರೈತ ಬೆಳೆಯುವ ರೈತ ಅನ್ನ ಕೊಡುವ ರೈತ ನಮ್ಮ ಹಸಿವು ಇಂಗಿಸುವ ರೈತ ನಮ್ಮ ಚೈತನ್ಯದ ಸಾರಥಿ ರೈತ್ಯ ರೈತ ಕೊನೆಗೂ ತನ್ನ ಬದುಕಲಾರದ ಬದುಕಿಗೆ ಆತ್ಮಹತ್ಯೆ ಮಾಡಿಕೊಳ್ತಾನಲ್ಲ ಅನ್ನುವ ವೇದನೆ ನಿಮ್ಮನ್ನು ಗಾಳ ಗಾಢವಾಗಿ ಬಹಳ ಗಟ್ಟಿಯಾಗಿ ಕಾಡ್ತದೆ ಈ ಕಾಡುವಿಕೆಯನ್ನು ಸಮರ್ಥವಾಗಿ ನಿರ್ವಹಿಸಿದ ಈ ಕ್ಷೇತ್ರಪತಿ ತಂಡ ಮತ್ತು ಶ್ರೀಕಾಂತ್ ಕಟಗಿ ಆದರೆ ಇಡೀದಾದಂಥ ಸಿನಿಮಾದ ಶ್ರೇಯಸ್ಸನ್ನು ತನ್ನ ಹೆಗಲ ಮೇಲೆ ಹೊತ್ತು ಸಾಗಿದಂಥ ಯುವ ನಟ ಆದರೆ ಪ್ರಬುದ್ಧ ನಟ ಅತ್ಯಂತ ಒಂದು ಗಂಭೀರವಾದಂಥ ನಟ ನವೀನ್ ಶಂಕರ್ ಅವರಿಗೆ ಅಭಿನಂದಿಸ್ತಾ ಇಡೀ ತಂಡವನ್ನು ಅಭಿನಂದಿಸ್ತಾ ಸಣ್ಣ ಪುಟ್ಟ ದೋಷಗಳ ಮಧ್ಯೆಯೂ ಕೂಡ ಒಂದು ಒಳ್ಳೆಯ ಸಿನಿಮಾ ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡುವ ಮತ್ತು ಎಲ್ಲಿಯೂ ಕದಿಯದೆ ನೇರವಾಗಿ ನಿಷ್ಠುರವಾಗಿ ತನ್ನದೇ ಆದ ದಾರಿಯಲ್ಲಿ ಪ್ರಥಮ ಹೆಜ್ಜೆಯಾದರೂ ಕೂಡ ಗಟ್ಟಿಯಾದ ಹೆಜ್ಜೆಯನ್ನು ಇಟ್ಟಂಥ ಶ್ರೀಕಾಂತ್ ಕಟಗಿಯವ್ರಿಗೂ ಕೂಡ ಒಳ್ಳೆ ಭವಿಷ್ಯ ಇದೆ ಅಂತ ಈ ತಂಡಕ್ಕೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಈ ಹೊಸ ತಂಡವನ್ನು ಪ್ರೋತ್ಸಾಹಿಸಿ ಯಾಕೆಂದರೆ ಕನ್ನಡದ ಸಿನಿಮಾದ ನಾಳೆ ಅನ್ನೋದು ಇಂಥ ಸಣ್ಣ ಬಜೆಟ್ಟಿನ ಸಾಮಾನ್ಯ ಸಿನಿಮಾಗಳಲ್ಲಿ ಮತ್ತು ಹೊಸಬರ ಸಿನಿಮಾಗಳಲ್ಲಿ ಮತ್ತು ನೇರವಾದಂಥ ಕನ್ನಡದ ನೆಲದ ಹೊಕ್ಕಳಿನ ಕಥೆಗಳಲ್ಲಿದೆ ಆದ್ದರಿಂದ ನೀವು ಈ ಸಿನಿಮಾವನ್ನು ಗೆಲ್ಲಿಸಬೇಕು ಈ ಸಿನಿಮಾವನ್ನು ಮೆಚ್ಚಬೇಕು ಈ ಸಿನಿಮಾ ತಂಡವನ್ನು ಬೆಂತಟ್ಟಬೇಕು ಶಹಬಾಸ್ ಅನ್ನಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ